ಶಶಿಕಲಾ ಈಗ ಚೆನ್ನೈನತ್ತ ಹೊರಟಿದ್ದಾರೆ ಜಯಲಲಿತಾ ಆಪ್ತೆ ಶಶಿಕಲಾ ಜೈಲ್ ನಿವಾಸವನ್ನ ಮುಗಿಸಿ ಹೊರಬಂದ ಮೇಲೆ ಚೆನ್ನೈನತ್ತ ತೆರಳೋದು ಯಾವಾಗ ಅನ್ನೋದರ ಬಗ್ಗೆ ಈಗ ಬಹಳ ಕುತೂಹಲ ಇತ್ತು ಈಗ ಆ ಕ್ಷಣ ಬಂದೇ ಬಿಟ್ಟಿದೆ ರೆಸಾರ್ಟ್ ನಿಂದ ಚೆನ್ನೈನತ್ತ ಹೊರಟ ಚಿನ್ನಮ್ಮ ಬೆಂಬಲಿಗರ ಜೊತೆ ತಮಿಳುನಾಡಿನತ್ತ ಶಶಿಕಲಾ ಹಾಕಿ ಭದ್ರತೆಯಲ್ಲಿ ಚೆನ್ನೈನತ್ತ ತೆರಳ್ತಾ ಇದ್ದಾರೆ ಶಶಿಕಲಾ ನಟರಾಜನ್ ನಾಲ್ಕು ವರ್ಷಗಳ ಜೈಲುವಾಸ ಅನುಭವಿಸಿ ಹೊರಬಂದಂತಹ ಶಶಿಕಲಾ ತಕ್ಷಣವೇ ಚೆನ್ನೈನತ್ತ ಪ್ರಯಾಣ ಬೆಳೆಸುತ್ತಾರೆ ಅಂತ ಮಾತಿತ್ತು ಆದರೆ ಕೋವಿಡ್ ನಿಂದ ಹೊರಬಂದು ಡಿಸ್ಚಾರ್ಜ್ ಆಗಿ ಬಂದಂತಹ ಶಶಿಕಲಾ ಕೆಲ ಸಮಯ ರೆಸಾರ್ಟ್ ನಲ್ಲೇ ಇದ್ದರು ಈಗ ಇವತ್ತು ಈಗ ಬೆಂಗಳೂರಿನಿಂದ ಚೆನ್ನೈನತ್ತ ಹೊರಟಿದ್ದಾರೆ ಸ್ವಾಗತಕ್ಕಾಗಿ ಅವರ ಅಭಿಮಾನಿ ವರ್ಗ ಬೃಹತ್ ಸಂಖ್ಯೆಯಲ್ಲಿ ನೆರೆದಿರುವುದನ್ನು ನೋಡ್ತಾ ಇದ್ದೀವಿ ಜೊತೆಗೆ ಶಶಿಕಲಾ ಈಗ ತಮಿಳುನಾಡಿನತ್ತ ಪ್ರಯಾಣ ಬೆಳೆಸಿದ್ದಾರೆ ದೇವನಹಳ್ಳಿ ರೆಸಾರ್ಟ್ ನಿಂದ ತಮಿಳುನಾಡಿನತ್ತ ಶಶಿಕಲಾ ಪ್ರಯಾಣ ಅಪಾರ ಸಂಖ್ಯೆಯಲ್ಲಿ ಬೆಂಬಲಿಗರು ಅವರ ಜೊತೆ ಇದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಜೈಲು ವಾಸ ಅನುಭವಿಸಿ ಬಂದಂತಹ ಶಶಿಕಲಾಗೆ ಅದೂರಿ ಸ್ವಾಗತ ಜೊತೆಗೆ ಅವರ ಅಭಿಮಾನಿಗಳ ಜೈಕಾರ ಜಯಲಲಿತಾ ಆಪ್ತೆ ಚಿನ್ನಮ್ಮ ಅಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಾಗಲೂ ಕೂಡ ದೊಡ್ಡ ಎಸ್ಕಾರ್ಟ್ ಇತ್ತು ರೆಸಾರ್ಟ್ ವರೆಗೆ ಈಗ ರೆಸಾರ್ಟ್ ನಿಂದ ತಮಿಳುನಾಡಿನತ್ತ ಪ್ರಯಾಣ ಬೆಳೆಸಿರುವಂತಹ ಶಶಿಕಲಾ ಅವಳನ್ನ ನೋಡೋದಕ್ಕೆ ಅಂತ ಮುಗಿಬಿದ್ರು ಅವರ ಅಭಿಮಾನಿಗಳು ನಾಲ್ಕು ವರ್ಷಗಳ ಬಳಿಕ ತವರಿಗೆ ಮರಳ್ತಾ ಇದ್ದಾರೆ ಶಶಿಕಲಾ ಮತ್ತೆ ತಮಿಳುನಾಡು ರಾಜಕೀಯ ರಂಗದಲ್ಲಿ ಹೊಸ ಅಲೆ ಏಳುತ್ತಾ ಚುನಾವಣೆಯ ಹೊಸ್ತಿಲಲ್ಲಿರುವಂತಹ ತಮಿಳುನಾಡಿನ ರಾಜಕೀಯಕ್ಕೆ ಹೊಸ ರಂಗು ಬಳಿತಾರ ಚಿನ್ನಮ್ಮ ತಮಿಳುನಾಡಿನತ್ತ ಶಶಿಕಲಾ ಹೊರಟಿದ್ದಾರೆ ಅಪಾರ ಸಂಖ್ಯೆಯಲ್ಲಿ ಬೆಂಬಲಿಗರು ಶಶಿಕಲಾ ಜೊತೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ನಾಲ್ಕು ವರ್ಷಗಳ ಜೈಲು ವಾಸದ ಬಳಿಕ ಈಗ ತವರಿನತ್ತ ಮರಳ್ತಾ ಇದ್ದಾರೆ ಶಶಿಕಲಾ ರೆಸಾರ್ಟ್ ನಿಂದ ಚೆನ್ನೈಗೆ ಹೊರಟ ಶಶಿಕಲಾ ಖಾಕಿ ಭದ್ರತೆಯಲ್ಲಿ ಚೆನ್ನೈನತ್ತ ಚಿನ್ನಮ್ಮ ಜಯಲಲಿತಾರನ್ನ ಅಮ್ಮ ಅಂತ ಕರೀತಿದ್ರು ಶಶಿಕಲಾರನ್ನ ಚಿನ್ನಮ್ಮ ಅಂತ ಕರೆಯೋದಕ್ಕೆ ಆರಂಭಿಸಿದ್ರು ತಮಿಳುನಾಡು ಜನರ ಚಿನ್ನಮ್ಮ ನಾಲ್ಕು ವರ್ಷ ಜೈಲುವಾಸ ಅನುಭವಿಸಿದ್ರು ಈಗ ಮರಳಿ ತವರಿನತ್ತ ಪ್ರಯಾಣ ಬೆಳೆಸಿದ್ದಾರೆ ಶಶಿಕಲಾ ಬೆಂಬಲಿಗರಿಂದ ಶಶಿಕಲಾಗೆ ಜೈಕಾರ ಜೈಲಿನಿಂದ ಬಂದ ಆಕೆಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡೋದಕ್ಕೆ ಅವರ ಅಭಿಮಾನಿಗಳು ಕಾದು ಕುಳಿತಿದ್ರು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಕಾರಿನ ಸುತ್ತಲೂ ಅವರ ಅಭಿಮಾನಿಗಳೇ ತುಂಬಿದ ದ್ರಾವಿಡ ನಾಡಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರ ಶಶಿಕಲಾ ಈಗಾಗಲೇ ಅದರ ಸುಳಿವು ಸಿಗ್ತಾ ಇದೆ ಚೆನ್ನೈನತ್ತ ಪ್ರಯಾಣ ಬೆಳೆಸಿದಂತಹ ಶಶಿಕಲಾ ನೂರಾರು ಅಭಿಮಾನಿಗಳು ಅವರ ಸ್ವಾಗತಕ್ಕೆ ಅಂತ ಅಲ್ಲಿ ಸಿದ್ಧತೆಯನ್ನ ಮಾಡ್ತಾರೆ ಹಾಗಿದ್ರೆ ತಮಿಳುನಾಡಿನಲ್ಲಿ ಹೊಸ ರಾಜಕಾರಣದ ಅಲೆ ಏಳುತ್ತಾ ಕುತೂಹಲ ಮೂಡ್ತಾ ಇದೆ ನಾಲ್ಕು ವರ್ಷಗಳ ಬಳಿಕ ತವರಿನತ್ತ ಹೊರಟ ಶಶಿಕಲಾ ಹೊಸೂರು ಗಡಿಯಲ್ಲಿ ಸ್ವಾಗತಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ರೋಡ್ ಶೋ ಮೂಲಕ ಶಕ್ತಿ ಪ್ರದರ್ಶನವನ್ನ ನೀಡಲಿದ್ದಾರ ಶಶಿಕಲಾ ಇವತ್ತಿನಿಂದ ತಮಿಳುನಾಡಿನಲ್ಲಿ ಚಿನ್ನಮ್ಮನ ಹವಾ ರಾಜಕೀಯ ಹೊಸ ಅಲೆ ಏಳುತ್ತ ಬೆಂಬಲಿಗರಿಂದ ಶಶಿಕಲಾಗೆ ಜೈಕಾರ ಕೇಳ್ತಾ ಇದೆ ಅಲ್ಲಿ ಜೈಲು ವಾಸ ಮುಗಿಸಿ ಈಗ ಮತ್ತೆ ರಾಜಕೀಯ ಲೋಕಕ್ಕೆ ಎಂಟ್ರಿ ಕೊಡ್ತಾರ ಶಶಿಕಲಾ ಶಶಿಕಲಾ ಸ್ವಾಗತಕ್ಕಾಗಿ
ತೆಂಗಿನಕಾಯಿ ಅರಿಶಿನ ತುಪ್ಪ ಹಿಡಿದು ಅಲ್ಲಿ ನಿಂತಿದ್ರು ಗೇಟ್ ಬಳಿ ರೆಸಾರ್ಟ್ ಬಳಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ತಮಿಳುನಾಡಿನಲ್ಲಿ ಈಗ ಚಿನ್ನಮ್ಮ ಯುಗ ಆರಂಭ ಆಗುತ್ತಾ ನಾಲ್ಕು ವರ್ಷಗಳ ಬಳಿಕ ತವರಿಗೆ ಮರಳತಾ ಇರುವಂತ ಶಶಿಕಲಾಗೆ ಅದ್ಧೂರಿ ಸ್ವಾಗತ ಸಿಗುತ್ತ ಜಯಲಲಿತಾ ಆಪ್ತೆಯ ರಾಜಕೀಯ ಬದುಕು ಮತ್ತೆ ತಮಿಳುನಾಡಿನಲ್ಲಿ ಹೊಸ ಅಲೆಯನ್ನ ಎಬ್ಬಿಸುತ್ತ ದ್ರಾವಿಡ ನೆಲದಲ್ಲಿ ಹೊಸ ರಾಜಕೀಯ ಅಲೆ ಏಳುತ್ತ ಎಐಎಡಿಎಂಕೆ ಶಶಿಕಲಾರಂದ ದೂರ ಇಟ್ಟಿದೆ ಹಾಗಿದ್ರೆ ಶಶಿಕಲಾಗೆ ಯಾರ್ ಗಾಳ ಹಾಕ್ತಾರೆ ಅಮ್ಮನ ಬಳಿಕ ಚಿನ್ನಮ್ಮನ ರಾಜಕಾರಣ ತಮಿಳುನಾಡಿನಲ್ಲಿ ಶುರುವಾಗುತ್ತ ಯಾವುದೇ ಸ್ಟಾರ್ ನಾಯಕತ್ವ ಇಲ್ಲ ತಮಿಳುನಾಡಿನಲ್ಲಿ ಹಾಗಿದ್ರೆ ಜಯಲಲಿತಾ ಆಪ್ತೆಯಾಗಿದ್ದಂತಹ ಶಶಿಕಲಾ ಈಗ ಜೈಲುವಾಸ ಮುಗಿಸಿ ಬಂದ ಮೇಲೆ ಈಗ ಚೆನ್ನೈಗೆ ಮರಳತಾ ಇರುವಂತಹ ಹಿನ್ನೆಲೆಯಲ್ಲಿ ತಮಿಳುನಾಡಿನ ರಾಜಕೀಯ ರಂಗದಲ್ಲಿ ಹೊಸ ಅಲೆ ಎದ್ಬಹುದು ಅನ್ನುವಂತಹ ಒಂದು ಕುತೂಹಲ ಈಗ ಮೂಡ್ತಾ ಇದೆ ಚೆನ್ನೈನತ್ತ ಪ್ರಯಾಣ ಬೆಳೆಸಿದ್ದಾರೆ ಶಶಿಕಲಾ ಅವರನ್ನ ಸ್ವಾಗತಿಸೋದಕ್ಕೆ ಬರಮಾಡ್ಕೊಳ್ಳೋದಕ್ಕೆ ಅವರ ಅಭಿಮಾನಿ ವರ್ಗ ಕೂಡ ಸಕಲ ಸಿದ್ಧತೆ ಮಾಡ್ಕೊಂಡಿದೆ ಹಾಗಿದ್ರೆ ದ್ರಾವಿಡ ನಾಡಲ್ಲಿ ಚೆನ್ನಮ್ಮನ ಆಟ ಶುರುವಾಗುತ್ತ ಜೈಲುವಾಸ ಆದಮೇಲೆ ಈಗ ರಾಜಕೀಯ ಆಟ ಆಡೋದಕ್ಕೆ ಶಶಿಕಲಾ ರೆಡಿನಾ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ತಮಿಳುನಾಡಿನತ್ತ ಪ್ರಯಾಣ ಬೆಳೆಸಿದ್ದಾರೆ ಶಶಿಕಲಾ ಅವರನ್ನ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಬೇಕು ಅಂತ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ರೆಸಾರ್ಟ್ ಅಂತ ಬಂದಿದ್ದಾರೆ ತೆಂಗಿನಕಾಯಿ ಅರಿಶಿನ ಕುಂಕುಮ ಹಿಡಿದು ಅವರಿಗೆ ಆರತಿ ಎತ್ತೋದಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಅಲ್ಲಿ ಮಾಡ್ಕೊಂಡಿದ್ದನ್ನ ನೋಡ್ತಾ ಇದ್ದೀವಿ ದೇವನಹಳ್ಳಿಯ ರೆಸಾರ್ಟ್ನಿಂದ ಚೆನ್ನೈನತ್ತ ಶಶಿಕಲಾ ತಮಿಳುನಾಡಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಶಶಿಕಲಾ ರಾಜಕೀಯ ಆಟ ಶುರುವಾಗುತ್ತ ಕುತೂಹಲ ಮೂಡ್ತಾ ಇದೆ ನಾಲ್ಕು ವರ್ಷಗಳ ಜೈಲುವಾಸ ಅನುಭವಿಸಿ ಬಂದಿರೋದು ಶಶಿಕಲಾ ಆದರೆ ಅವರನ್ನ ಬರಮಾಡ್ಕೊಳ್ಳಕ್ಕೆ ಬಂದಂತಹ ಅಭಿಮಾನಿಗಳನ್ನ ನೋಡ್ತಾ ಇದ್ರೆ ಯಾವುದೋ ಯುದ್ಧ ಗೆದ್ದು ಬಂದ್ರೇನೋ ಅಂತ ಅನ್ಸಬೇಕು ಹೊಸ ರಾಜಕೀಯ ಅಲೆ ಏಳುತ್ತಾ ದ್ರಾವಿಡ ನೆಲದಲ್ಲಿ ಹೊಸೂರು ಮೂಲಕ ಚೆನ್ನೈಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಶಶಿಕಲಾ ರೆಸಾರ್ಟ್ ಬಳಿಯಲ್ಲೇ ಶಶಿಕಲಾ ನೋಡೋದಕ್ಕೆ ಅಂತ ಬೆಂಬಲಿಗರು ಮುಗಿಬಿದ್ರು ನಾಲ್ಕು ವರ್ಷಗಳ ಬಳಿಕ ತವರಿನತ್ತ ವಾಪಸ್ ಆಗ್ತಾ ಇದ್ದಾರೆ ಶಶಿಕಲಾ ಆದರೆ ರಾಜಕೀಯ ಹೊಸ ಅಲೆಯನ್ನ ಎಬ್ಬಿಸ್ತಾರ ಎಐಎಡಿಎಂಕೆ ಅಂತೂ ದೂರ ಇಟ್ಟಿದೆ ಶಶಿಕಲಾರನ್ನು ಅಪಾರ ಸಂಖ್ಯೆಯಲ್ಲಿ ಬೆಂಬಲಿಗರು ಬಂದಿದ್ದಾರೆ ಅವರ ಜೊತೆ ಶಶಿಕಲಾ ಪ್ರಯಾಣ ಹೊಸೂರು ಮೂಲಕ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ದಾರೆ ಶಶಿಕಲಾ ಅಕ್ರಮ ಆಸ್ತಿ ಪ್ರಕರಣದಡಿಯಲ್ಲಿ ನಾಲ್ಕು ವರ್ಷಗಳ ಜೈಲುವಾಸವನ್ನು ಅನುಭವಿಸಿ ಬಂದರು ಶಶಿಕಲಾ ಜೈಲುವಾಸ ಮುಗಿಸಿ ಅಲ್ಲಿಂದ ಬಿಡುಗಡೆಯಾಗೋ ಹೊತ್ತಿಗೆ ಕೋವಿಡ್ ಬಂದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು ಅಲ್ಲಿಂದ ಡಿಸ್ಚಾರ್ಜ್ ಆದ ಬಳಿಕ ಅಲ್ಲಿಂದಲೇ ಚೆನ್ನೈಗೆ ತೆರಳ್ತಾರೇನೋ ಅಂತ ಭಾವಿಸಿದ್ರು ಆದರೆ ಆ ಬಳಿಕ ರೆಸಾರ್ಟ್ಗೆ ತೆರಳಿದ್ರು ಶಶಿಕಲಾ ಅಲ್ಲಿಂದ ಈಗ ಇವತ್ತು ಈಗ ಚೆನ್ನೈಗೆ ಹೊರಟಿದ್ದಾರೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ರೆಸಾರ್ಟ್ನಿಂದ ಚೆನ್ನೈನತ್ತ ಹೊರಟಂತಹ ಶಶಿಕಲಾಗೆ ಅವರ ಅಭಿಮಾನಿಗಳು ಸಾಥ್ ಕೊಡ್ತಾ ಇದ್ದಾರೆ ಚುನಾವಣೆಯ ಹೊಸ್ತಿಲಲ್ಲಿದೆ ತಮಿಳುನಾಡು ಇಂತಹ ಟೈಮ್ನಲ್ಲಿ ಶಶಿಕಲಾ ತಮಿಳುನಾಡಿಗೆ ರಿಎಂಟ್ರಿ ಕೊಡ್ತಾ ಇರುವಂಥದ್ದು ರಾಜಕೀಯಕ್ಕೂ ಕೂಡ ರಿಎಂಟ್ರಿ ಕೊಡ್ತಾರಾ ಅಂತದೊಂದು ಸೂಚನೆ ಅಂತೂ ಸಿಗ್ತಾ ಇದೆ ಅವರ ಬೆಂಬಲಿಗರು ಬಂದದ್ದು ಅವರನ್ನ ಬರಮಾಡಿಕೊಂಡಂತಹ ರೀತಿ ಅವರಿಗೆ ಜೈಕಾರ ಹಾಕಿದಂತಹ ಬಗ್ಗೆ ನೋಡ್ತಾ ಹೋದ್ರೆ ತಮಿಳುನಾಡು ರಾಜಕೀಯದಲ್ಲಿ ಶಶಿಕಲಾ ಅಲೆ ಎಬ್ಬಿಸ್ತಾರಾ
ದ್ರಾವಿಡ ನಾಡಲ್ಲಿ ಶಶಿಕಲಾ ರಾಜಕೀಯ ರಂಗು ಕಂಡುಬರುತ್ತ ಆಗಿದೆ ದಾರಿಯುದ್ದಕ್ಕೂ ಅಲ್ಲಿ ಶಶಿಕಲಾ ಬೆಂಬಲಿಗರು ಜೈಕಾರ ಹಾಕ್ತಿದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ಶಶಿಕಲಾ ತಮಿಳುನಾಡಿನಿಂದ ವಾಪಸ್ ಆಗ್ತಾ ಇರೋದಕ್ಕೆ ಹಾಗಿದ್ರೆ ತಮಿಳುನಾಡು ರಾಜಕೀಯದಲ್ಲಿ ಶಶಿಕಲಾ ಅಲೆ ಏಳುತ್ತಾ 4 ವರ್ಷಗಳ ಬಳಿಕ ಶಶಿಕಲಾ ತವರಿಗೆ ವಾಪಸ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಅದೂರಿ ಸ್ವಾಗತಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ರೆಸಾರ್ಟ್ ಬಳಿಯೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದಿದ್ದರು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಕಾರ್ನಿಂದ ಹೊರಗಡೆ ಶಶಿಕಲಾ ಬೆಂಬಲಿಗರು ಅವರಿಗೆ ಜೈಕಾರ ಹಾಕ್ತಾ ಸ್ವಾಗತ ಕೋರ್ತಾ ಇರೋದು ಅಭಿಮಾನಿಗಳಿಗೆ ನಮಸ್ಕರಿಸಿದ್ರು ಶಶಿಕಲಾ ಹೊಸೂರು ಮೂಲಕ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ದಾರೆ ಶಶಿಕಲಾ ಶಶಿಕಲಾ ತವರಿಗೆ ವಾಪಸ್ ಆಗ್ತಾ ಇರೋದು ಇಷ್ಟು ಸುದ್ದಿ ಮಾಡೋದಕ್ಕೆ ಇಷ್ಟು ಸದ್ದು ಮಾಡೋದಕ್ಕೆ ಕಾರಣ ಅಂತಂದ್ರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಬಂದಿರುವಂತದ್ದು ಜೊತೆಗೆ ಈಗ ತಮಿಳುನಾಡಿನಲ್ಲಿ ಚುನಾವಣೆ ಹೊಸ್ತಿಲಲ್ಲಿದೆ ರಾಜ್ಯ ಈಗಂತ ಸಂದರ್ಭದಲ್ಲಿ ಜಯಲಲಿತಾ ಆಪ್ತಿಯಾಗಿದಂತ ಶಶಿಕಲಾ ಎಂಟ್ರಿ ಕೊಡ್ತಾ ಇರುವಂತದ್ದು ರಾಜಕೀಯ ಲೋಕದಲ್ಲೂ ಕೂಡ ಅಲೆ ಎಬ್ಬಿಸುತ್ತಾರ ಅನ್ನುವಂತ ಒಂದು ಮಾತು ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಹಾಗಿದ್ರೆ ಹೊಸ ರಾಜಕೀಯ ಅಲೆ ಎಬ್ಬಿಸೋದಕ್ಕೆ ಹೊರಟ್ರ ಶಶಿಕಲಾ ಎಐಎಡಿಎಂಕೆ ಅಂತ ಅವರನ್ನ ದೂರ ಇಟ್ಟಿ ಹಾಗಿದ್ರೆ ಬಿಜೆಪಿ ಗಾಳ ಹಾಕತ್ತಾ ಅಮ್ಮನ ಬಳಿಕ ಚಿನ್ನಮ್ಮನ ರಾಜಕಾರಣ ಶುರುವಾಗುತ್ತ ಹಾಗಿದ್ರೆ ತಮಿಳುನಾಡಿನಲ್ಲಿ ರಾಜಕೀಯ ಚಿತ್ರಣವನ್ನ ತಮಿಳುನಾಡಿನಲ್ಲಿರುವಂತಹ ರಾಜಕೀಯ ಚಿತ್ರಣವನ್ನ ಬದಲಾಯಿಸಲಿದ್ದಾರೆ ಶಶಿಕಲಾ ಜೈಲಿನಿಂದ ಬಂದ ಆಕೆಗೆ ಇಷ್ಟು ದೊಡ್ಡ ವೆಲ್ಕಮ್ ಮಾಡ್ತಾರೆ ಅವರ ಅಭಿಮಾನಿಗಳು ಅವರ ಬೆಂಬಲಿಗರು ಅಂತಂದ್ರೆ ಏನನ್ನ ಸೂಚಿಸ್ತಾ ಇದೆ ಶಶಿಕಲಾ ರಾಜಕಾರಣ ತಮಿಳುನಾಡಿನಲ್ಲಿ ಹೊಸ ಅಲೆ ಎಬ್ಬಿಸುತ್ತ ಅವರನ್ನ ಬರ್ಮಾಡೋಕ್ಕೆ ಬಂದಂತಹ ಅಭಿಮಾನಿಗಳಿಗೆ ನಮಸ್ಕಾರ ಮಾಡಿದ್ರು ಶಶಿಕಲಾ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಶಶಿಕಲಾ ಪರ ಜೈಕಾರವನ್ನ ಹೂಗುಚ್ಚ ಹಿಡಿದು ಅವರನ್ನ ಸ್ವಾಗತಿಸೋದಕ್ಕೆ ಬೆಂಬಲಿಗರು ಹೇಗೆ ಸಿದ್ಧತೆ ಮಾಡ್ಕೊಂಡಿದ್ರು ಅನ್ನೋದನ್ನ ಜೊತೆಗೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಶಶಿಕಲಾ ಬೆಂಬಲಿಗರು ಶಶಿಕಲಾ ಕಾರ್ ಸಾಕ್ತಾ ಇದೆ ಅದರ ಜೊತೆಗೆಯೇ ಹೋಗ್ತಾ ಇದ್ದಾರೆ ಚೆನ್ನೈನತ್ತ ಪ್ರಯಾಣ ಬೆಳೆಸಿರುವಂತಹ ಶಶಿಕಲಾಗೆ ಅದ್ಧೂರಿ ಸ್ವಾಗತ ಕೊಡೋದಕ್ಕೆ ಅಲ್ಲೂ ಕೂಡ ಸಿದ್ಧತೆಯಾಗಿದೆಯಂತೆ ರೆಸಾರ್ಟ್ ಬಳಿಯಲ್ಲೇ ಈ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಇನ್ನು ಚೆನ್ನೈನಲ್ಲಿ ಇನ್ನಷ್ಟು ಸಿದ್ಧತೆ ಇರಬೇಡ ಹಾಗಿದ್ರೆ ಚಿನ್ನಮ್ಮನ ರಾಜಕಾರಣ ಶುರುವಾಗುತ್ತಾ ದ್ರಾವಿಡ ನೆಲದಲ್ಲಿ ಜಯಲಲಿತಾ ಇಲ್ಲ ರಜನಿಕಾಂತ್ ಕೂಡ ರಾಜಕೀಯಕ್ಕೆ ಬರಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಹಾಗಿದ್ರೆ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಅಲೆ ಎಬ್ಬಿಸೋದಕ್ಕೆ ಎಂಟ್ರಿ ಕೊಡ್ತಿದ್ದಾರ ಶಶಿಕಲಾ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಚೆನ್ನೈನತ್ತ ಪ್ರಯಾಣ ಬೆಳೆಸಿರುವಂತಹ ಶಶಿಕಲಾ ಅವರ ಪರವಾಗಿ ಜೈಕಾರ ಕೂಗ್ತಿರುವಂತಹ ಅವರ ಬೆಂಬಲಿ ಹೂಮಳೆಯ ಸ್ವಾಗತ ಚಿನ್ನಮ್ಮನಿಗೆ ಅಭಿಮಾನಿಗಳತ್ತ ಕೈ ಬೀಸಿದ್ರು ನಮಸ್ಕಾರ ಮಾಡಿದ್ರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ದಾರಿಯುದ್ದಕ್ಕೂ ಬರುವಂತಕ್ಕೆ ಕಾಣಿಸ್ತಾ ಇದೆ ಜೈಲ್ವಾಸ ಮುಗಿಸಿ ತವರಿನತ್ತ ಹೊರಟಿರುವಂತಹ ಶಶಿಕಲಾಗೆ ಅದ್ಧೂರಿ ಸ್ವಾಗತವನ್ನ ಕೋರೋದಕ್ಕೆ ಅವರ ಅಭಿಮಾನಿಗಳು ಬಂದಿದ್ರು ರೆಸಾರ್ಟ್ನತ್ತನೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿತ್ತು ಅವರ ಅಭಿಮಾನಿ ವರ್ಗ ಈಗ ಚೆನ್ನೈನತ್ತ ಪ್ರಯಾಣ ಬೆಳೆಸಿರುವಂತಹ ಶಶಿಕಲಾ ಜೊತೆಯಲ್ಲೇ ಸಾಕ್ತಾ ಇದ್ದಾರೆ
ದೇವನಹಳ್ಳಿ ರೆಸಾರ್ಟ್ ನಿಂದ ಹೊಸೂರು ಮೂಲಕ ತಮಿಳುನಾಡಿಗೆ ಪ್ರಯಾಣ ಬೆಳೆಸಿದ್ದಾರೆ ಶಶಿಕಲಾ। ನಾಲ್ಕು ವರ್ಷಗಳ ಬಳಿಕ ತವರಿಗೆ ವಾಪಸ್ ಆಗ್ತಾ ಇರುವಂತ ಶಶಿಕಲಾ ಸ್ವಾಗತಕ್ಕೆ ಬೆಂಬಲಿಗರು ಅಲ್ಲೂ ಕೂಡ ಸಜ್ಜಾಗಿದ್ದಾರೆ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।